ಸರ್, ಸ್ವಾಮೀಜಿಗೆ 16ನೇ ತಾರೀಕು ಗುರುವಾರದಿಂದನೇ ಕೆಮ್ಮು ಅವೆಲ್ಲ ಇತ್ತು ಸ್ವಾಮೀಜಿ ಹೇಳಿದಾಗೆ. ನನಗೆ 21ನೇ ತಾರೀಕು ಸ್ವಾಮೀಜಿ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಅವರು ನಮಗೆ ಫೋನ್ ಮಾಡಿದ್ರು, ನಾವು ರಿಸೀವ್ ಮಾಡಲಿಲ್ಲ, ಅವ್ರು ವಾಟ್ಸಪ್ ಮಾಡಿದ್ರು ಈ ಮಾತ್ರೆಗಳನ್ನ ನಾನು ತೊಗೊಳ್ತಾ ಇದ್ದೀನಿ ಅಂತ. ಮತ್ತು ನನಗೆ ಬೇರೆ ಡಾಕ್ಟರ್ ಆಲ್ರೆಡಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಈ ಮಾತ್ರೆಗಳನ್ನ ತೊಗೊಂಡು ಬಾ ಅಂತ ನನಗೆ ವಾಟ್ಸಪ್ ಮಾಡಿದ್ರು. ಸೊ ನಾವೇನು ಮಾಡಿದ್ವಿ, ಓಕೆ, ನಾವು ಆ್ಯಕ್ಚುಲಿ ಮಧ್ಯಾಹ್ನ ಬ್ಯುಸಿ ಇದ್ದೆ, ಹೋಗೋಕ್ಕಾಗಲಿಲ್ಲ. ನಾನು ಸಂಜೆ ಹಾಗೆ ಇನ್ನು ಕರೆದಿದ್ದಾರೆ ಗುರುಗಳು, ನಾವು ನಡ್ಕೊತೀವಿ ಮಠಕ್ಕೆ. ಸೊ ನಮಗೂ ಅವ್ರಿಗೋ ಮಠಕ್ಕೋ ಅವಿನಾಭಾತ ಸಂಬಂಧ ಇತ್ತು, ಒಬ್ಬ ಭಕ್ತಾದಿಯಾಗಿ ಹೋದೆ ನಾನು. ಸೊ ಹೋಗಿ ಸ್ವಾಮೀಜಿ ನೋಡಿದೆ, ಸುಸ್ತಾಗಿದ್ದರು, ಮಲಗಿದ್ರು, ತುಂಬ ಸುಸ್ತಿದೆ ನನಗೆ ಅಂತಂದರು. ಎಲ್ಲ ಬ್ಲಡ್ ರಿಪೋರ್ಟ್ಸ್ ಎಲ್ಲ ತೊಗೊಂಡು ತೋರಿಸಿದ್ರು. ಅವ್ರಿಗೆ ಬೆಂಗಳೂರಲ್ಲೆಲ್ಲ ಚೆಕಪ್ ಆಗಿತ್ತು, ಅದರಲ್ಲಿ ಅವರು ಬಿ 12 ಮಿಥೈಲ್ ಕೋಬಾಲಮಿನ್ 85ಕ್ಕಿಂತ ನಂದು ಕಡಿಮೆ ಇದೆ ಅಂತ ಹೇಳಿದ್ರು. ಹೌದಾ ಸ್ವಾಮಿ ಅಂತ ಹೇಳಿದ್ವಿ ನಾವು. ಹೇಳಿಬಿಟ್ಟು ನಮ್ಮದು ಜವಾಬ್ದಾರಿ ಎಲ್ಲಿ ತಕ್ಕಲ್ಲ, ಆಲ್ರೆಡಿ ಇಂಜೆಕ್ಷನ್ ಇತ್ತು ಗೌರ್ಮೆಂಟ್ ಸಪ್ಲೈ. ಅಂದರೆ ನಿಮಗೆ ಮುಂಚೆ ಯಾರೋ ಟ್ರೀಟ್ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ? ಹೌದು ಸರ್. ಯಾರಂತ ಹೇಳ್ತಾಗುತ್ತೆ ಸರ್ ಅವರು? ಸರ್ ನನಗೆ ಗೊತ್ತಿರೋಂಗೆ ನನ್ನ ಜೊತೆ ಮಾತಾಡಿರೋರು ಕುಪ್ಪೂರ್ ಫಾರ್ಮಸಿಸ್ಟ್ ಸರ್ ಮಹೇಶ್ ಅನ್ನೋರು ಮಾತಾಡೋರು ನನ್ನ ಜೊತೆ. ಅವ್ರು ಆ್ಯಕ್ಚುಲಿ ಸ್ವಾಮೀಜಿ ಹೇಳಿದ್ರು ಅಲ್ಲಿ ಹೋದಾಗ, ಸ್ವಾಮೀಜಿ ಈಗ ನಾವು ಮಾತ್ರೆ ತೊಗೊಂಡೋದ್ವಿ, ಮಾತ್ರೆ ಕೊಟ್ವಿ, ಜೊತೆಯಲ್ಲಿ ನಾವು ಒಂದು ನಮಗೆ ಡಯಾಬಿಟಿಕ್ ಅಂತ ಗೊತ್ತಿರೋದು, ಡಯಾಬಿಟಿಕ್ ಪ್ರೋಟೀನ್ ಪ್ರೌಡಕ್ಟ್ ತೊಗೊಂಡೋಗಿ ಕೊಟ್ವಿ. ಸೊ ನಮಗೆ ಸ್ವಾಮೀಜಿಗೆ ಏನೇನು ಮುಂಚೆ ಡಯಾಬಿಟಿಕ್ ನಾವು ಸ್ವಲ್ಪ ಕೇರ್ ಮಾಡ್ತಿದ್ವಿ, ಹೋಗಿ ಅವೆಲ್ಲ ಕೊಟ್ವಿ. ಕೊಟ್ಟಾದಮೇಲೆ ಸ್ವಾಮೀಜಿ ಅಲ್ಲೊಂದು ಇಂಜೆಕ್ಷನ್ ಇದೆ, ಅದು ಹಾಕಿ ನಮಗೆ ನಮ್ಗೆ ಸುಸ್ತು ಕಡಿಮೆ ಆಗುತ್ತೆ ಅಂದರು. ಇದನ್ನು ಹಾಕ್ಬೋದಾ ಅಂತ ನಮಗೆ ಗೊತ್ತಿಲ್ಲ, ಹಾಕ್ಬೋದಾ ಅಂತ ಕೇಳಿದ್ವಿ. ಅವಾಗ ಅವರು ಮಹೇಶ್ ಅವ್ರಿಗೆ ಫೋನ್ ಮಾಡಿದ್ರು, ವಾಗೀಶ್ ಅಣ್ಣರು ಫೋನ್ ಮಾಡಿಬಿಟ್ಟು ಕೇಳಿದ್ರು. ಕೇಳ್ಬಿಟ್ಟು ಇಲ್ಲ ಅದನ್ನು ಕೊಡಿ ಅಂತ ಅಂತ ಹೇಳಿದ್ರು ನಮ್ಮ ಹುಡುಗಂಗೆ. ಸೊ ನಮ್ಮ ಹಾಗೆ ನಮ್ಮ ಹುಡುಗ ನಮ್ಮ ಬ್ರದರ್ ಅವ್ರಿಗೆ ಇಂಜೆಕ್ಷನ್ ಕೊಟ್ಟ. ಕೊಟ್ಟಾದ್ಮೇಲೆ ನಾವು ಬಂದ್ವಿ. ಬಂದಾದ್ಮೇಲೆ ನಾವು ಯೋಚನೆ ಮಾಡಿದ್ವಿ, ಹೆಂಗಿದ್ರು ಸ್ವಾಮೀಜಿ ಕ್ಲಿಯರ್ ಕಟ್ಟಾಗಿ B12 ಡೆಫಿಷಿಯನ್ಸಿ ಇದೆ ಅಂತ ತೋರಿಸಿದ್ದಾರೆ. ತೋರಿಸಿದಾಗ ಇನ್ನು ಭಕ್ತಾದಿಯಾಗಿ B12 ಹಾಕ್ಬರ್ಬೇಕಲ್ವಾ, ಹಾಕ್ಬಂದ್ವಿ. ಈಗ ನಮ್ಮ ಜವಾಬ್ದಾರಿ ಎಲ್ಲಿ ತನಕ ಇದೆ? ಸ್ವಾಮೀಜಿನ ಆಲ್ರೆಡಿ ಸಂಬಡಿ ಇಸ್ ಟೇಕಿಂಗ್ ಕೇರ್, ಟ್ಯಾಬ್ಲೆಟ್ ಕೊಡೋ ಕರ್ಕೋ ಕೊಡು ಅಂತ ಹೇಳಿದರೆ ಕೊಟ್ಟು ಬಂದಿದ್ದೀನಿ. B12 ಡೆಫಿಷಿಯನ್ಸಿ ಇದೆ ಅಂತ ಹೇಳಿದರೆ ಫಾರ್ಮಸಿಸ್ಟ್ ಇದ್ದಾರೆ, ಅವರು ಅಲ್ಲಿ ನೋಡ್ತಾ ಇದ್ರು. ಸೊ ಕುಪ್ಪೂರು ಡಾಕ್ಟರ್ ನೋಡಿದ್ದಾರೆ ಸರ್. ಸೊ ಇದು ಯಾರ್ದು ಹ್ಯಾಂಡ್ ರೈಟಿಂಗು ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಯಾರೋ ನೋಡಿದ್ದಾರೆ ಸರ್ ಅಲ್ಲಿ ಡಾಕ್ಟರ್. ಇದು ಮಾತ್ರೆಗಳನ್ನ ಕೊಟ್ಟಿದ್ದಾರೆ, ಈ ಮಾತ್ರೆಗಳು ಸ್ವಾಮೀಜಿ ನೋಡಿ ಆಲ್ರೆಡಿ 2 ತಗೊಂಡಿದ್ದಾರೆ ಇದರಲ್ಲಿ. ಸೊ ಆಲ್ರೆಡಿ ಇಟ್ಸ್ ನಾಟ್ ಇದು ಮೊದಲನೇ ದಿನ ಅಲ್ಲ ಸರ್. ನಾನು ಹೋಗಿ ನೋಡಿದಾಗ ಇದು ಸ್ವಾಮೀಜಿ ವಾಟ್ಸಪ್ ಮಾಡಿರೋದು ನನಗೆ. ಸೊ ಇದು ನಾನು ಹೋಗಿ ನೋಡಿದ್ದು ಮೊದಲನೇ ದಿನ ಅಲ್ಲ, ನಾನು ನೋಡೋಕ್ಕಿಂತ ಮುಂಚೆನೂ ಬೇರೆ ಡಾಕ್ಟರ್ಗಳು ನೋಡ್ತಿದ್ರು. ಆಮೇಲೆ ಸ್ವಾಮೀಜಿ ಬೆಂಗಳೂರಿಗೂ ಹೋಗಿ ತೋರಿಸ್ಕೊಂಡು ಬಂದಿದ್ದಾರೆ ಅಂತ DHO ಹೇಳಿರೋದು ಕೇಳಿರೋದು. ಮತ್ತೆ ಇಲ್ಲ, ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಸರ್, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಇಲ್ಲ, ಇವರು ಮುಂಚೆ ಎಲ್ಲೋ ತೋರಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ತಾ ಇದ್ರು ಬೆಂಗಳೂರಲ್ಲೋ ಎಲ್ಲ. ಸೊ ಅವ್ರು ಬೆಂಗಳೂರಲ್ಲೂ ತೋರಿಸ್ಕೊಂಡಿದ್ದಾರೆ. ಇಂಥವರೆಲ್ಲ ನೋಡಿದ್ಮೇಲೆ, ದೊಡ್ಡ ದೊಡ್ಡ ಡಾಕ್ಟರ್ಗಳು ನೋಡಿದ್ಮೇಲೆ, ಅವ್ರು ಆಲ್ರೆಡಿ ಕೋವಿಡ್ ಟೆಸ್ಟ್ ಎಲ್ಲ ಮಾಡಿಸಿ ಅಂತ ಹೇಳಿದ್ಮೇಲೆ, ನಾನೊಬ್ಬ ಡಾಕ್ಟ್ರಾಗಿ ಒಬ್ಬ ಭಕ್ತಾದಿಯಾಗಿ ನಾನು ಎಷ್ಟು ಮಾಡಬೇಕು ಅಷ್ಟು ನಾನು ಸತ್ಯವಾದ ಸರ್ವಿಸ್ ಕೊಟ್ಟಿದ್ದೀನಿ ಸರ್. ಅದಾದಮೇಲೆ ನಾವು ಮುಂದೆ ರೆಫರಲ್ ಮಾಡಬೇಕಾದ್ರೂ ವಿ ಮೇಡ್ ಶೋ ಸ್ವಾಮೀಜಿ ನೆಕ್ಸ್ಟ್ ಯಾವ ಹಾಸ್ಪಿಟ್ಲ್ಗೆ ಹೋದ್ರು ನಡ್ಕೊಂಡು ಹೋದ್ರು ಆರಾಮಾಗಿ ಮಲ್ಕೊಂಡ್ರು. ಸೊ ನಾವು ಇಲ್ಲಿರೋ ತನಕನೂ ಅದು ಸರ್ ನನ್ನ ಕೆಪಾಸಿಟಿ ನನ್ನ ಜೀವ ಅವ್ರು ಕೊಡ್ತಿದ್ದೆ ಸರ್. ನಾವು ಇಲ್ಲಿರೋ ತನಕನೂ ವಿ ಮೇಡ್ ಶೋರ್ ಈಸ್ ಸೇಫ್, ಹಿ ಟ್ರಾವೆಲ್ಸ್ ಸೇಫ್. ಸೊ ನಾವು ಸರ್ ಹೊಡೆದಾಕ ಹೊರಗಡೆ ತಳ್ಳಕ್ಕಾಗುತ್ತಾ ಸರ್? ಹೇಳ್ತಾರೆ ಕೋವಿಡ್ ಸಸ್ಪೆಕ್ಟ್ ಮಾಡಿದಾಗ ಯಾಕೆ ಇಟ್ಕೊಂಡೆ, ಹೊರಗಡೆ ತಳ್ಳಾಕ್ಬೇಕು, ಹೊರಗಡೆ ಒಳದಾಕ್ಬೇಕು, ಹೆಂಗೆ ಮಾಡೋಕ್ಕಾಗುತ್ತೆ? ಅದೇ ಸರ್, ಈಗ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಊಹಾಪೋಹಗಳಿದೆ, ಹೆಂಗ್ ಕಳ್ಸಕ್ಕಾಗ ಏನೋ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಏನು ನೋಟಿಸ್ ಜಾರಿ ಮಾಡಿದ್ದಾರೆ ಅಂತ ಒಂದು ಮಾತಿದೆ. ಈಗ ನಿಮ್ಗೆ ಏನೋ ನೋಟಿಸ್ ಬಂದಿದೆಯಾ ಸರ್? ಆತ ಬಂದಿತ್ತು, ನಾವು ಅವತ್ತೇ ಆನ್ಸರ್ ಮಾಡಿದ್ದೀವಿ ಸರ್. ನಮಗೆಲ್ಲ ಕೇಳಿದ್ರು ಫಸ್ಟ್ ಫ್ರಮ್ ದ ಡೇ 1 ಏನೇನಾಯಿತು ಅಂತ ಎಲ್ಲ ಕೇಳಿದ್ರು. ನಮಗೆ ಎಷ್ಟಾಗುತ್ತೋ ನಾವೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ, ಇರೋ ಸತ್ಯ ಇದೆ. ಕೇಳ್ಬೋದು, MBBS ಈಸ್ ಬ್ಯಾಚುಲರ್ ಆಫ್ ಮೆಡಿಸಿನ್, ಬ್ಯಾಚುಲರ್ ಆಫ್ ಸರ್ಜರಿ ಸರ್. ಸೊ ಐ ಹ್ಯಾವ್ ಬಿನ್ ಟ್ರೈನ್ಡ್. ಆಮೇಲೆ ನಾನು ಸುಮಾರು ಸಂಘ ಸಂಸ್ಥೆಗಳ ಜೊತೆ ಕೋವಿಡ್ 2ನೇ ಅಲೆ ಪೀಕ್ ಆಗಿದ್ದಾಗ ನನ್ನ ಕೈಯಿಂದ ಒಂದು ಸರ್ವಿಸ್ ಅಂತ ಹೇಳ್ಬಿಟ್ಟು ಕೋವಿಡ್ ಕೇರ್ ಸೆಂಟರ್ ರನ್ ಮಾಡಿದ್ದೆ. ಅಲ್ಲಿನ ಜನಗಳಿಗೆ ಎಷ್ಟೋ ಸಂಘ ಸಂಸ್ಥೆಗಳು ಇನ್ವಾಲ್ವ್ ಆಗಿತ್ತು, ಬಟ್ ನನ್ನ ಕೈಯಿಂದನೂ ನಾನು ಸರ್ ಈ ಕೋವಿಡ್ ಟೈಮಲ್ಲಿ ನಾನು ಡಾಕ್ಟ್ರಾಗಿ ದುಡ್ಡೇ ಮಾಡಲಿಲ್ಲ ಸರ್. ಆ ಟೈಮಲ್ಲಿ ನಾನು ಎಲ್ಲೋ ಯಾವುದೋ ಊರಿಗೆ ಹೋಗಿ ರಾತ್ರೋ ರಾತ್ರಿ ಹೋಗಿ ರಾತ್ರಿ ಅಲ್ಲಿ ಮಲ್ಕೊಂಡು ಬೆಳಿಗ್ಗೆ ಅಂತಿಲ್ಲಿ ಬಂದು ಸರ್ವಿಸ್ ಕೊಟ್ಟೆ. ಸೊ ನನಗೂ ಸಾಮಾಜಿಕ ಕಳಕಳಿ ಇದೆ, ನನಗೂ ಯಾರೂ ಕೆಟ್ಟದ್ದು ಮಾಡಬೇಕು ಅಂತಿಲ್ಲ. ಬಟ್ ಸರ್ರೇ ಯಾವಾಗ ಒಂದು ಸ್ವಾಮೀಜಿಗಳು ಯಾವಾಗ ರಿಜಿಡ್ ಆಗಿ ಇಲ್ಲ ನಾ ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗ್ತೀವಿ ಅಂದಾಗ ಇಲ್ಲ ಸ್ವಾಮೀಜಿ ನೀವು ಹೋಗ್ರಿ ಹೋಗ್ರಿ ಅಂತ ಹೇಳೋಕ್ಕಾಗತ್ತೆ? ನಾವು ಕೈಗೆ ಸ್ವಾಮೀಜಿ ಹೋಗ್ರಿ ಅಂತ ಹೇಳ್ಬೋದು, ನೀವು ಹೋಗ್ಲೇಬೇಕು ಆಚೆ ಹೋಗಿ, ಹಂಗನ್ನಕ್ಕಾಗತ್ತಾ? ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅನ್ನಕ್ಕಾಗಲ್ಲ. ಇನ್ನು ಅವ್ರಿಗೆ ಅನ್ಬೋದಿತ್ತ ಇವೆಲ್ಲ.